मार्च हद्नाकु एर सविद इपत्मू कृपे विजयवाणी दिनपत्रिके सवि इपत् ग्रामीण प्रदेश 95% नगर प्रदेश 97.2% कुड़ी नीर सुधारित मूल राष्ट्रीय मादरी समीक्षे वरदी इतने 78ने मल्टिपल इंटर इंडिकेटर सर्वे राष्ट्रीय नेशनल सैंपल सर्वे मूल प्रकार ग्रामीण प्रदेश 95% नगर प्रदेश 97.2% कुड़ी नीर मूल सुधारित मूल अदे रीति ग्रामीण प्रदेश सुमार 49.8% कुटुबू नगर प्रदेश 97% कुटुबूल अड़े शुद्ध इंधन बड़े अंत नेक्स्ट ವಿಶ್ವದ ಅತಿ ದೊಡ್ಡ ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ಉಪಕರಣಗಳ ಆಮದುದಾರ ದೇಶ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳು ಮತ್ತು ಉಪಕರಣಗಳನ್ನು ಖರೀದಿ ಮಾಡುವುದರಲ್ಲಿ ಭಾರತ ದೇಶ ನಂಬರ್ ಒನ್ ಇದೆ ಅಂದರೆ 11% ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 11% ಭಾರತವೇ ಹೆಚ್ಚಿಗೆ ಖರೀದಿ ಮಾಡುತ್ತೆ ಅಂತ ಹೇಳ್ತದೆ ಅದರ ನಂತರ ಸೆಕೆಂಡ್ ಸೌದಿ ಅರೇಬಿಯಾ ಅದರ ನಂತರ ಕತಾರ್ ನಾಲ್ಕನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಐದನೇ ಸ್ಥಾನದಲ್ಲಿ ಚೈನಾ ಇದೆ ಅಂತ ಹೇಳುತ್ತೆ ಅಮೇರಿಕಾ 40% ರಷ್ಯಾ 16% ಫ್ರಾನ್ಸ್ 11% ಶಸ್ತ್ರಾಸ್ತ್ರಗಳ ಮಾರಾಟ ಮಾಡುತ್ತಿರುವ ದೇಶಗಳು ಇವು 40% ಅಮೇರಿಕಾ ಮಾಡಿದರೆ 16% ರಷ್ಯಾ ಮಾಡುತ್ತೆ 11% ಫ್ರಾನ್ಸ್ ಮಾಡುತ್ತೆ ಇವನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನು ಮಾಡುತ್ತಿರುವಂಥ ದೇಶಗಳು ಇದು ಯಾವ ವರದಿ ಪ್ರಕಾರ ಅಂದರೆ ಸ್ವೀಡನ್ ಮೂಲದ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟಿವ್ ಸಿಪ್ರಿ ಅವರ ಮಾಹಿತಿ ಪ್ರಕಾರ ಅಂದರೆ 2018ರಿಂದ 2028ರ ಮಾಹಿತಿ ಪ್ರಕಾರ ಭಾರತವು ಅತಿ ಹೆಚ್ಚು ಆಮದು ಮಾಡಿಕೊಳ್ಳೋ ದೇಶ ಅಂತ ಈ ಸಿಪ್ರಿಯವರು ಹೇಳ್ತಾರೆ ಅದರಲ್ಲಿ ಭಾರತಕ್ಕೆ ರಷ್ಯಾ ದೇಶವು ಹೆಚ್ಚು ಆಮದುಗಳನ್ನು ಸರಬರಾಜು ಮಾಡುತ್ತೆ ಅಂದರೆ ಶೇಕಡ 64% ಮಾಡುತ್ತೆ ಆದರೆ 45% ಇಳಿಕೆ ಆಗಿದೆ 64 ಆಗಬೇಕಿತ್ತು 45 ಕಾರಣ ಏನಪ್ಪ ಅಂದರೆ ಯುಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ತದನಂತರ ಸಿಂಧು ಕೀರ್ತಿ ಸಬ್ಮರೈನ್ ಮರು ನಿರ್ಮಾಣಕ್ಕೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಒಪ್ಪಂದ ಅಂದರೆ 934 ಕೋಟಿಯಿಂದ ಮತ್ತು ಮರು ನಿರ್ಮಾಣ ಮಾಡೋಕ್ಕೆ ಜಲಂತರ್ಗಾಮಿ ಸಬ್ಮರೈನ್ ಈ ಮೊದಲು ಇದು 1989ರಲ್ಲಿ ರಷ್ಯಾದಿಂದ ಖರೀದಿ ಮಾಡಿತ್ತು ಭಾರತ ದೇಶ ತದನಂತರ 2015ರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿತ್ತು ಈ ಸಿಂಧು ಕೀರ್ತಿ ಅನ್ನೋದು ಮತ್ತೆ ನಿರ್ಮಾಣ ಮಾಡೋಕ್ಕೋಸ್ಕರ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ಗೆ ಒಪ್ಪಂದ ಮಾಡಿಕೊಂಡಿದೆ ಭಾರತ ಅದೊಂದಿಷ್ಟು ಅಂದರೆ 934 ಕೋಟಿ ಒಪ್ಪಂದ ಆಗಿದೆ ಇದೆಲ್ಲ ಈ ವಿಜಯವಾಣಿ ದಿನಪತ್ರಿಕೆಯ ಪೇಪರ್ ಆಧಾರಿತ ಮಾಹಿತಿಗಳಿವೆ